ರಮಣರ ರೀ ರಮಣರ ಜಲ್ದಿ ಆಯ್ತು ಹೊರಗೆ ಬರ್ತೀರನ. ಓಹೋ ಸಾವುಕಾರರು, ನಮಸ್ಕಾರ ನಮಸ್ಕಾರ. ಇದೇನು ಸಾವುಕಾರರೇ, ಈ ಬಡವನ ಮನೆಗೆ ಅಪರೂಪದ ಅತಿಥಿಯಾಗಿ ಬಂದಿರುವಿರಲ್ಲ. ಇರಲಿ ಇರಲಿ, ಹಾ ಕುಳಿತುಕೊಳ್ಳಿ, ಬನ್ನಿ ಬನ್ನಿ. ರಾಮಣ್ಣವ್ರ, ಇವ್ರ ಸಾವುಕಾರ ನಿಮ್ ಜೋಡಿ ಬೀಗತಾನ ಮಾಡಕ್ ಬಂದಾರಿ. ಬೀಗತಾನ ಇದನ್ನು ಹೇಳ್ತೀರಾ ಶ್ರೀಮಂತರೇ? ಭೂಮಿ ಆಕಾಶದ ಕೂಡ ಸಂಬಂಧ ಬೆಳೆಸುವುದುಂಟೆ. ನೀವು ಆಕಾಶ, ನಾವು ಭೂಮಿ ಇದ್ದಂತೆ. ನಮ್ಮಿಬ್ಬರ ಮಧ್ಯದಲ್ಲಿ ಅಜಗಜಾಂತರ ಮಂತರವಿದೆ. ಸೂರ್ಯನಿಗೆ ಸೊನ್ನೆಯ ಹುಳ ಸರಿಸಾಟಿಯಾಗಿ ನಿಲ್ಲಬಹುದೇ? ಅಂದ ಮೇಲೆ ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕುವ ಹುಚ್ಚು ಕಲ್ಪನೆಗೆ ನೀವು ಕೈ ಹಾಕಬೇಡಿ. ಇದು ನೋಡಿ ಸಾವುಕಾರರೇ, ಇದು ನಿಮ್ಮ ಮನದ ಹುಚ್ಚು ಕಲ್ಪನೆ. ನೋಡ್ರ ರಾಮು, ಜಗಜ್ಯೋತಿ ಬಸವೇಶ್ವರ ವಚನದಂತೆ, ನೀ ನುಳಿದರೆ ಕೊರಡು ಕೊಂಡ್ರೋದಯ್ಯ, ನೀ ನುಳಿದರೆ ಬರಡು ಹೈನಾಗೋದಯ್ಯ, ನೀ ನುಳಿದರೆ ವಿಷವೆಲ್ಲ ಅಮೃತ ಆಗೋದಯ್ಯ, ನೀ ನುಳಿದರೆ ಸಕಲ ಪದರಪ್ಪು ಕೂಡಲ ಸಂಗಮದೇವ ಎನ್ನುಂತೆ. ದೈವಾನರು ಕರುಣೆಯಲ್ಲಿ ಬಡವರ ಬಲಿಧರ್ಮ ತಾರತಮ್ಯ ಇಲ್ಲ. ಹುಟ್ಟಿ ಬಂದೇವು ಮಾವನ ಜನ್ಮ ಹತ್ತಿ, ಅವರವರ ಕರ್ಮ ಕಾರಣ ಕಂಡದಲ್ಲಿ ಕರ್ಮ ಅನುಸಾರವಾಗಿ ಈಜಿ ಜಯಿಸಬೇಕು. ಹೌದಣ್ಣ, ಈ ಭವ ಸಾಗರದಲ್ಲಿ ಈಜಿ ದಡ ಸೇರಬೇಕಾದರೆ ರಾಮಣ್ಣವರೇ, ಹೌದಣ್ಣ, ಈ ಭವ್ಯ ಸಾಗರದಲ್ಲಿ ಈಜು ದಡ ಸೇರಬೇಕಾದರೆ ಅದೆಂಥ ಕಷ್ಟಗಳು ಬಂದರು, ಎದೆ ನುಗ್ಗದೆ ಮುನ್ನುಗ್ಗಿದ್ರೆ ಅಂತಿಮ ಗುರು ಮುಟ್ಟಲು ಸಾಧ್ಯ. ನೋಡಿ ರಾಮಣ್ಣವರೇ, ನಿಮ್ಮ ತಮ್ಮ ಲಕ್ಷ್ಮಣ ನಾನು ಇಬ್ಬರು ಆತ್ಮೀಯ ಸ್ನೇಹಿತರು. ಈ ಸ್ನೇಹಿತರು ಬಹು ನಿಧಾನವಾಗಿ ಬೆಳೆದರು, ಮುಂದೆ ಮರವಾಗಿ ನಿಲ್ಲದು. ನೋಡಿ ರಾಮಣ್ಣವರೇ, ನಿಮ್ಮ ತಮ್ಮ ಲಕ್ಷ್ಮಣ ಅವನ ಕಷ್ಟಗಳನ್ನು ಹೇಳಿಕೊಂಡಾಗ ಶ್ರೀಮಂತ ಸ್ನೇಹಿತನಾಗಿ ಬಡ ಸಹೋದರನ ಕಷ್ಟಗಳು ಸ್ವಲ್ಪದ ನಿವಾರಿಸಬೇಕು ಉದ್ದೇಶದಿಂದ ನಾನು ನಿಮ್ಮ ತಂಗಿನ ಮದುವೆಯಾಗಲು ಬಂದಿದ್ದೇನೆ. ರಾಮಣ್ಣವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಸಾವುಕಾರರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಜಾಣ ನಾನಲ್ಲ. ನೋಡಿ ಸಾವುಕಾರರೇ, ನಿಮ್ಮ ಪ್ರಶ್ನೆಗೆ ತಕ್ಕಡೆ ಉತ್ತರ ನಿಮ್ಮಲ್ಲಿ ಇರುವಾಗ ನಾನೇನು ಹೇಳಲಿ ಸಾವುಕಾರರೇ, ನಾನೇನು ಹೇಳಲಿ. ಹಾ, ಒಟ್ಟು ನೀವು ಈ ಬಡವನ ಬಾಗಿಲಿಗೆ ಬಂದದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯಿತು. ಹಾ ಸಾವುಕಾರರೇ, ನೋಡಿ, ನೀವು ಹೇಳಿದಂತೆ ನಾನು ನನ್ನ ತಂಗಿಯನ್ನು ಧಾರಾಳವಾಗಿ ಈ ಕೂಡಿದ ಸಭೆಯಲ್ಲಿ ಧಾರೆ ಎರೆದುಕೊಡುವೆ. ಆದರೆ ವರದಕ್ಷಿಣೆ ಎಂಬ ಈ ಕೀಟ ಹೆಣ್ಣು ಜಾತಿಯನ್ನು ಕೊರೆಯುವ ಕರ್ಕಸವಾಗಿದೆ. ಇದರಲ್ಲಿ ಸಿಕ್ಕು ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಜೀವನ ಬೀದಿಯ ಪಾಲಾಗಿದೆ. ಇದನ್ನು ನಿಮ್ಮಂಥ ಶ್ರೀಮಂತರು ಮೆಟ್ಟಿ ನಿಲ್ಲುವುದು ಬಲು ವಿರಳ ಸಾವುಕಾರೇ, ಬರು ವಿರಳ. ಹಾ ಸಾವುಕಾರೇ, ಈ ನಿಮ್ಮ ಅಚಲ ನಿರ್ಧಾರಕ್ಕೆ ಈ ನಿರ್ಗತಿಕನ ಬಾಳಲ್ಲಿ ಭಾಗ್ಯದ ದೀಪ ಹಚ್ಚಿದಂತಾಯಿತು. ಸಾವುಕಾರೇ, ಭಾಗ್ಯದ ದೀಪ ಹಚ್ಚಿದಂತಾಯಿತು. ಹೌದು ನೋಡ್ರಿ ರಾಮಣ್ಣರ, ನಿಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗ ಆಗೈತೆ ನೋಡ್ರಿ. ಏನು ಮೇಲೆ ನಿಮ್ಮ ದರಿದ್ರ ಎಲ್ಲ ಹೋಳಾತ್ ಬಿಡ್ರಿ. ಮೊದಲ ವರ್ಣ ಕರೀರಿ ಸಣ್ಣ ವರ್ಣ. ಹಾ ಆಗಲಿ ಆಗಲಿ ತಂಗಿ. ಸವಿತಾ ಸವಿತಾ ಬಾರಮ್ಮ ಹೊರಗೆ. ಯಾರು ಹೋಗಿದ್ದಾರೆ? ನಮಸ್ಕಾರ. ಅವರ ಮೊದಲು ಕಾಪಿ ತೆಗೆದುಕೊಂಡು ಬರೋರಿ, ನಾ ಬಂದು ಬೇಗರಿಗೆಲ್ಲ ಕೊಡ್ತೀನಿ. ನೋಡ್ರ ಸವಿತಾ, ಸವಿತಾ ಬಾರಮ್ಮ ಕುಳಿತ್ಕೋ. ಬಾರಮ್ಮ ಇಲ್ಲಿ ನೋಡಮ್ಮ. ತಂಗಿ, ಈ ಹಿರಿಯರ ಕಾಲಿಗೆ ಒಂದು ಸಾರಿ ನಮಸ್ಕರಿಸಮ್ಮ. ಅಣ್ಣ ಏನನ್ನ ಇದೆಲ್ಲ? ನನ್ನ ಕಣ್ಣೇ ನನಗೆ ನಂಬೋಕಾಗ್ತಾ ಇಲ್ಲ. ಇದೇನು ಕನಸು ಅಥವಾ ನನಸು ಒಂದೂ ಅರ್ಥ ಆಗ್ತಾ ಇಲ್ಲ. ಇವರು ಅಪಾರ ದಯಾಗುಣದವರು, ಧರ್ಮವಂತವರು. ಇಂಥವ್ರ ಮನೆಗೆ ನಾನು ಸೊಸೆಯಾಗಿ ಹೋಗುವುದೆಂದ್ರೆ ಅದು ನನ್ನ ಪುಣ್ಯವೇ ಸರಿ ಅಣ್ಣ. ಹೌದು ತಂಗಿ, ಹೌದು
ತಂಗಿ, ನೀನು ನಿಜವಾಗಲು ನನಗೆ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತಮ್ಮ. ತಂಗಿ ಸಾರ್ಥಕವಾಯಿತು. ನೀನು ನನಗೆ ತಂಗಿ ಮಾತ್ರವಲ್ಲಮ್ಮ, ನೀನು ನನಗೆ ಆ ದೇವರು ಕೊಟ್ಟ ತಂಗಿಯಮ್ಮ, ಆ ದೇವರು ಕೊಟ್ಟ ತಂಗಿ. ತಂಗಿ ಹೋಗಮ್ಮ, ಬೇಗನೆ ಹೋಗಿ ಕಾಫಿ ಮಾಡಿಕೊಂಡು ಬಾರಮ್ಮ. ಅವರ ನೀವು ಮೊದಲು ಕಾಫಿ ಮಾಡ್ಕೊಂಬರ್ರಿ, ನಾನು ಬಂದು ಬಿಗರಿಗೆಲ್ಲ ಕೊಡ್ತೇನ್ರಿ. ನೋಡ್ರಾಮು, ಈ ರಂಗಪ್ಪನ ಮನೆ ತನಕ ಹೊರಗಿನವನು ಜನರ ಕಣ್ಣಿಗೆ ಕೆಲಸದ ಆಳಿಂದ ಕಂಡ್ರು, ಅವನು ಕೂಡ ನಮ್ಮ ತಮ್ಮನಿಗೆ ಸರಿ, ಆವಾದರು ನಮ್ಮನ್ನು ಸಹೋದರ ಎಂದು ಬಯಸುತ್ತಾನೆ. ಸಾವುಕಾರ ಕಾಫಿ ತೆಗೆದುಕೊಳ್ಳ್ರಿ. ಸಾವುಕಾರ, ಇಷ್ಟು ದಿವಸ ನಮ್ ದೊಡ್ಡ ಅವ್ವಾರ್ ಚಾ ಮಾಡಿದ ಕುಡದ 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 ನಿಮ್ ನಾಳೆಗೆ ಏನದು ಬರಗೆಟ್ಟು ಹೋಗ್ಬಿಟ್ಟದ್ ನೋಡ್ರಿ. ಈಗ ನಮ್ಮ ಸಣ್ಣ ಅವ್ವಾರ್ ಮಾಡಿದ ಕಾಫಿ ಕುಡದ್ ನೋಡ್ರಿ, ಅಮೃತ ಅಮೃತ ಕುಡ್ದಂಗ ಆಗ್ಬೇಕ್ರಿ ಅವನ. ಅವನ ರಾಮು, ನಾ ಪುರ ಹತ್ರ ಹತ್ರ ಹೋಗಿ ಒಳ್ಳೆಯ ಮುಹೂರ್ತ ತೆಗೆದುಕೊಂಡು ದಿನಾಂಕ ತಿಳಿಸುತ್ತೇನೆ, ನಾವೇನು ಹೋಗಿ ಬರುತ್ತೇವೆ. ರಾಮಣ್ಣರ ನಮ್ಮ ರಾಜನಾಳ ಕೊಯ್ಯಾಣ ಅಂತಲ್ಲಿ ಹೋಗಿ ಚಲೋ ಮುಹೂರ್ತ ನೋಡಿ ಅವನವನ ಹಂಗ ನಬಿ ಅಣ್ಣ ಪೆಂಡಲ್ ಬುಕ್ ಮಾಡ್ಬಿಡ್ತೀವ್ರಿ. ಬೀಗ್ರ ನಮಸ್ಕಾರ ರೀ, ಬರ್ತೀವ್ರಿ. ಬನ್ನಿ ಬನ್ನಿ ಬನ್ನಿ. ತಂಗಿ ಸವಿತಾ, ಸವಿತಾ ಬಾರಮ್ಮ ಹೊರಗೆ. ಈಗಲೇ ನಾಚಿ ನಿರಾಳವಾಗಿ ನಿಂತು ಬಿಟ್ಟೆ ಏನಮ್ಮ, ತಳ್ಳಿ ಬಾರಮ್ಮ ಇಲ್ಲಿ. ಇದೇನಮ್ಮ ತಂಗಿ, ಕೈಯಲ್ಲಿ ಆರತಿ ತಾಟು ತೆಗೆದುಕೊಂಡು ಬಂದಿಯಲ್ಲ, ಇದು ಯಾಕೆ? ಏನಣ್ಣ, ಇವತ್ತು ಯಾವ ದಿನ ಅಂತಾನು ಮರ್ತು ಹೋಯ್ತಾ? ಇವತ್ತು ನೂಲ ಹುಣ್ಣಿಮೆ ದಿನ, ಅಂದ್ರೆ ರಕ್ಷಾಬಂಧನ. ನಮ್ಮಣ್ಣಂದ್ರಿಗೆ ರಾಖಿ ಕಟ್ಟಬೇಕು ಅಂತ ಸಿದ್ಧತೆ ಮಾಡಿರ್ವೆ. ಇನ್ನೇನು ಚಿಕ್ಕಣ್ಣ ಬಂದ್ಮೇಲೆ ಇಬ್ಬರಿಗೂ ಸೇರಿ ಕಟ್ಟಬೇಕು ಅಂತ ಇದ್ದೀನಿ. ಗೊತ್ತಿತ್ತಮ್ಮ ತಂಗಿ, ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಆದ್ರೆ ನಿನ್ನನ್ನು ನೋಡಲು ಬಂದ ಈ ಬೀಗರ ಗಡಿಬಿಡಿಯಲ್ಲಿ ಇದನ್ನೆಲ್ಲ ಮರೆತು ಬಿಟ್ಟೆ. ತಂಗಿ ನೋಡಮ್ಮ, ಸ್ತ್ರೀಯರ ಆತ್ಮ ಸಂರಕ್ಷಣೆಗೋಸ್ಕರವಾಗಿ ಈ ದಿನ ಇಡೀ ನಮ್ಮ ಭಾರತ ದೇಶ ಅಂತ ಪ್ರಚಲಿಸುತ್ತಿದೆ ಅಮ್ಮ. ತಂಗಿ ಈ ದಿನ ಪ್ರಚಲಿಸುತ್ತಿದೆ. ತಂಗಿ ನೋಡಮ್ಮ ಇಲ್ಲಿ ಕೇಳು, ಈ ಸ್ತ್ರೀಯರ ಆತ್ಮ ಸಂರಕ್ಷಣೆಗೋಸ್ಕರ ಈ ದಿನ ಶುಭ ದಿನದಂದು ನೋಡಮ್ಮ, ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣಿಗೆ ತಾಯಿಯ ಸ್ಥಾನ ಮತ್ತು ದೇವತೆ ಸ್ಥಾನ ಕೊಟ್ಟಿದ್ದಾರಮ್ಮ ಈ ನಮ್ಮ ಭಾರತ ನೆಲದಲ್ಲಿ. ಹಾಗೆ ತಮ್ಮ ಪ್ರಾಣ ರಕ್ಷಣೆಯ ಶೀಲ ರಕ್ಷಣೆಯ ಅಸ್ತ್ರವಾಗಿ ತನ್ನ ರಾಖಿಯನ್ನು ತನ್ನ ವಿರೋಧ ಪರಪುರುಷನಿಗೆ ಕಟ್ಟಿ ಈ ದಿನದಂದು ಬಂಧು ಭಗಿನಿಯರಂತೆ, ಅಣ್ಣ ತಮ್ಮರಂತೆ, ಸಹೋದರ ಸಹೋದರಿಯಂತೆ ಬಾಳು ಸಾಗಿಸಲು ಈ ದಿನದಂದು ರಕ್ಷಾಬಂಧನ ದಿನವೆಂದು ಅಂದಿನಿಂದಲೂ ಇಂದಿನವರೆಗೂ ನಡೆದು ಬಂದ ಪದ್ಧತಿ ಅಮ್ಮ. ತಂಗಿ ಇದು ನಡೆದು ಬಂದ ಪದ್ಧತಿ ನೋಡಮ್ಮ. ಅಣ್ಣ ತಂಗಿ, ಈ ರಕ್ಷಾಬಂಧನ ದಿನ ಯಾವುದೋ ಗಾಢವಾದ ವಿಚಾರದಲ್ಲಿ ಮಗ್ನರಂತೆ ಕಾಣ್ತಾ ಇದೆಯಲ್ಲ. ಬಾಣ್ಣ, ನಿನಗೋಸ್ಕರನೇ ದಾರಿ ಕಾಯ್ತಾ ಇದ್ವಿ. ಅಣ್ಣ ಇವತ್ತು ರಕ್ಷಾಬಂಧನ ಅಲ್ವೇ, ಅದಕ್ಕೆ ನಿಮ್ಮಿಬ್ರಿಗೂ ರಾಖಿ ಕಟ್ಟಬೇಕು ಅಂತ ನಾನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನೀನು ಬರುವುದೇ ಸ್ವಲ್ಪ ತಡವ ಆಯ್ತು ನೋಡು, ಬನ್ನಿ ಮೊದಲು ನಿಮ್ಮಿಬ್ಬರ ಕೈಗೆ ರಾಖಿ ಕಟ್ಟಬೇಕು ನಾನು. ಆಗಲಿ ತಂಗಿ.
ಮುತ್ತಿನಂಥ ಅತ್ತಿಗೆ ನನ್ನ ಮನೆಗೆ ಬಂದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ತಂಗಿ ನೋಡಮ್ಮ, ಈ ರಕ್ಷಾಬಂಧನ ದಿನದಂದು ತಮ್ಮ ತಮ್ಮ ತಂಗಿಯರಿಗೆ ತಮ್ಮ ತಮ್ಮ ಅಣ್ಣಂದರು ಏನಾದರೂ ವಿಶೇಷ ಕಾಣಿಕೆ ಕೊಡುತ್ತಿದ್ದರು. ಆದರೆ ಇವತ್ತು ನನ್ನಲ್ಲಿ ಏನಿದೆಯಮ್ಮ ತಂಗಿ ನಿನಗೆ ವಿಶೇಷ ಕಾಣಿಕೆ ಕೊಡಲು? ಅಯ್ಯೋ ದೇವರೇ, ತಾಯಿ ಕರಿಯಮ್ಮ, ಗೃಹಲಕ್ಷ್ಮಿಯಾಗಿ ಕಂಗೊಳಿಸುತ್ತಿರುವ ಮನೆಯಲ್ಲಿರುವ ತಂಗಿಗೆ ಏನು ಉಡುಗೊರೆ ನೀಡದ ಅಸಮರ್ಥನಾಗಿ ಮಾಡಿದೆಯಾ ತಾಯಿ? ಏನು ಉಡುಗೊರೆ ನೀಡದ ಅಸಮರ್ಥನಾಗಿ ಮಾಡಿದೆಯಾ? ಅಣ್ಣ ನೀನೇಕೆ ಚಿಂತೆ ಮಾಡುವೆ? ಕೊಡುವ ದೇವರು ಬಡವನಲ್ಲ. ತಂಗಿ ತೆಗೆದುಕೋಮ್ಮ ನಿನ್ನ ತವರು ಮನೆಯ ಅಲ್ಪ ಕಾಣಿಕೆಯನ್ನು. ಲಕ್ಷ್ಮಣ ತಮ್ಮ, ಎಲ್ಲಿಂದ ತೆಗೆದುಕೊ? ಮನೆಯ ಹಿರಿತನ ಜವಾಬ್ದಾರಿ ಹೊತ್ತಿರುವ ನಾನೇ ತಂಗಿಗೆ ಏನು ಕೊಡದೆ ಅಸಮರ್ಥನಾಗಿರುವಾಗ ನೀನೆಲ್ಲಿಂದ ತಂದೆಯಪ್ಪ ಸಹೋದರ ಈ ಸೀರೆಯನ್ನು? ಮತ್ತೆ ನೀನೇನಾದರೂ ಕಳ್ಳತನ ಮಾತ್ರ ಮಾಡಿ ತಂದಿಲ್ಲ ತಾನೇ? ಅಣ್ಣ ಕಳ್ಳತನ ಮಾಡುವ ಮನ ನನ್ನದಲ್ಲ. ನಿನ್ನ ಹಾಗೆ ನಾನು ಪೇಟೆಯಲ್ಲಿ ಹಮಾಲಿ ಕೆಲಸ ಮಾಡಿ ಬಂದ ಹಣದಿಂದ ತಂದ ಸೀರೆ ಅಣ್ಣ, ಸೀರೆ. ನಾನು ಮಾಡಿರೋ ಕಾಯಕ ತಪ್ಪೇನಣ್ಣ, ತಪ್ಪೇನು? ತಪ್ಪಲ್ಲಪ್ಪ ಸಹೋದರ, ನಿನ್ನದು ತಪ್ಪಲ್ಲ. ತಮ್ಮ, ಎಂ ಬಿ ಪದವೀಧರನಾಗಿರುವ ನಿನಗೆ ಏನೂ ನೌಕರಿ ಕೊಡಿಸದ ಅಸಮರ್ಥನಾದೆಯಲ್ಲ, ನನ್ನದು ತಪ್ಪು ಸಹೋದರ, ನನ್ನದು ತಪ್ಪು. ವಿದ್ಯಾವಂತನಾಗಿರುವ ನಿನಗೆ ನೌಕರಿ ಕೊಡಿಸದ ನಿರ್ಗತಿಕನಾಗಿರುವೆಯಲ್ಲ, ನನ್ನದು ತಪ್ಪು ಸಹೋದರ, ನನ್ನದು ತಪ್ಪು. ಲಕ್ಷ್ಮಣ, ಪೆಣ್ಣು ಹಿಡಿಯುವ ಈ ಕೈನಲ್ಲಿ ಎಂದು ಕೂಲಿ ನಾಲಿ ಹಮಾಲಿ ಮಾಡಿಸಿದೆನಲ್ಲ, ನನ್ನದು ತಪ್ಪು ಸಹೋದರ, ನನ್ನದು ತಪ್ಪು. ಅಣ್ಣ ಈ ತಂಗಿಗೋಸ್ಕರ, ಈ ತಂಗಿ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕಾಗಿ ನೀನು ಕೂಲಿ ಹಮಾಲಿ ಮಾಡಿ ಸೀರೆ ತಂದೇನಣ್ಣ. ಅಣ್ಣ ನೀನೇ ಕೊಟ್ಟ ಸೀರೆ ಒಂದಲ್ಲ ಒಂದಿನ ಹರಿಬಹುದು, ಬಣ್ಣ ಮಾಸಬಹುದು, ಆದ್ರೆ ನಿಮ್ಮಿಬ್ಬರ ಹೃದಯ ಸ್ಮೃತಿ ಪಟಲದಲ್ಲಿ ಈ ನಿಮ್ಮ ತಂಗಿ ನೆನಪು ಸದಾ ಉಳಿಯಬೇಕಣ್ಣ. ಯಾವತ್ತಿಗೂ ನನ್ನ ಉಸಿರು ನಿಲ್ಲುವವರೆಗೂ, ನಿಮ್ಮ ಉಸಿರು ನಿಲ್ಲುವವರೆಗೂ ನಿಮ್ಮ ತಂಗಿನ ಯಾವತ್ತು ಮರೆಯದಿರಣ್ಣ. ಈ ನಿಮ್ಮ ತಂಗಿನ ಯಾವತ್ತು ಮರೆಯದಿರಿ. ತಂಗಿ ತಂಗಿ, ಅದೇನು ಮಾತನಾಡುತ್ತಿರುವೆಯಮ್ಮ ನೀನು? ಏನು ಮಾತನಾಡುತ್ತಿರುವೆ ಅಲ್ಲಮ್ಮ ತಂಗಿ, ಈ ನನ್ನ ರಕ್ತದ ಪ್ರತಿಯೊಂದು ಕಣಕಣದಲ್ಲಿ ನೀನು ತುಂಬಿರುವೆಯಮ್ಮ, ನೀನು ತುಂಬಿರುವೆ. ಇಷ್ಟು ಮಾತ್ರ ಸತ್ಯ ತಂಗಿ, ಇಷ್ಟು ಮಾತ್ರ ಸತ್ಯ ತಂಗಿ. ನಾವು ಬದುಕಿರುವ ತನಕ ನಿನ್ನನ್ನು ಮರೆತು ನಿನ್ನ ಮನಸ್ಸಿಗೆ ನೋವು ಮಾಡುವ ಮತಿಹೀನರು ನಾವಾಗಲಾರೆವಮ್ಮ ತಂಗಿ, ನಾವಾಗಲಾರೆವಮ್ಮ, ನಾವಾಗಲಾರೆವು. ತಂಗಿ ಈ ರಕ್ಷಾಬಂಧನ ದಿನ ಈ ಅಣ್ಣಂದಿರನ್ನು ಸಂತೋಷಗೊಳಿಸಲು ಒಂದು ಹಾಡನಾದರೂ ಹಾಡಮ್ಮ. ಆಗ್ಲಿ ಅಣ್ಣಯ್ಯ, ನಿಮ್ಮ ಮಾಸನ ಯಾವತ್ತಾದ್ರೂ ಇಲ್ಲ ಅನ್ನಕ್ಕಾಗತ್ತ? ಆಗ್ಲಿ ಅಣ್ಣಂದ್ರ. ಜನ್ಮಗಳ ಅನುಬಂಧ ನನ್ನ ತಂಗಿಯರೈ ಬಂದ, ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕರು ದೇಹಕ್ಕೆ ನೆರು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾಬಂಧನ. ಹಾ
ಬಂದ ಶುಭ ದಿನವೇ, ಊರಾಗಿ ಹಬ್ಬ ಬಂದಿತ್ತು, ಸಹೋದರಿಗೆ ಒಂದು ವರವೆಂದು ಈರಾಗಿ ಸಾಕ್ಷಿ ಹೇಳಿದ್ದು. ತಂಗಿಯ ಹುಟ್ಟಿದ ಕ್ಷಣ ಅನ್ನನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅನ್ನನ ಪದವಿ ಹುಟ್ಟಿತು, ಗಂಡಿಗೆ ಗೌರವದ ಗರಿಯೇರಿತು. ಮುತ್ತಾಗಿ ನೀನು ಬಣ್ಣ ಅನ್ನ ಅನ್ನೋದು ನನಗೆ ಓಂಕಾರ, ನನ್ನ ಎಲ್ಲ ನನಗಾಗಿದ ದೀರ್ಘ ಯುಷ್ಮ. ಅನ್ನ ತಂಗಿಯರೇ ಅಣ್ಣ, ನಾನು ಕೂಡ ಈ ರಕ್ಷಾ ಬಂಧನದಿಂದ ಮಾರುತೇಶ್ವರನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತೀನಿ. ಆದಷ್ಟು ಬೇಗ ನನ್ನ ಅಣ್ಣಂದ್ರ ಕಷ್ಟವನ್ನೆಲ್ಲ ಕರಗಿ ನನ್ನಣ್ಣ ಲಕ್ಷ್ಮಣ ವಿದ್ಯೆಗೆ ತಕ್ಕ ಹಾಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು, ನಿಮ್ಮೆಲ್ಲರ ಕಷ್ಟ ದೂರ ಆಗಿ ನೀವಿಬ್ರು ಆನಂದವಾಗಿರ್ಬೇಕು ಅಂತ ಭಕ್ತಿಯಿಂದ ಬೇಡ್ಕೊಳ್ತೀನಿ ಅಣ್ಣ. ಸರಿ ಬನ್ನಿ ಅಣ್ಣ, ದೇವ್ರಿಗೆ ಕೈ ಮುಗಿದು ಪ್ರಸಾದ ತೆಗೆದುಕೊಳ್ಳಿ.